ಮನಹಿಂಡುವ ದೃಶ್ಯಗಳಿಗೂ ಕೂಡ ಕೇರಳದಲ್ಲಾಗಿರುವಂತಹ ದುರಂತ ಸಾಕ್ಷಿಯಾಗಿದೆ. ಅದರಲ್ಲೂ ಕೂಡ ಪ್ರತ್ಯಕ್ಷದರ್ಶಿಯೊಬ್ಬರು ಮಾತನಾಡ್ತಾ ಇದ್ರು, ನಿದ್ರೆಯಲ್ಲಿದ್ದವರು ಚಿರನಿದ್ರೆಗೆ ಜಾರಿದ್ರು, ಮಧ್ಯರಾತ್ರಿ ಸಂಭವಿಸಿದ ಭಯಾನಕ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿ ವಿವರಣೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಚೂರಲ್ ಮಲೈನಲ್ಲಿ ಮಧ್ಯರಾತ್ರಿ ಭೂಕುಸಿತವಾಗುತ್ತೆ, ಹೇಗೆ ಸಂಭವಿಸ್ತು ಭೂಕುಸಿತ ಈ ದುರಂತ ಅನ್ನೋದ್ರ ಬಗ್ಗೆ ಅವರು ವಿವರಿಸಿದ್ದಾರೆ. ಭೂಕುಸಿತದ ಭಯಾನಕತೆ, ಅದಾದ ಮೇಲಾದಂತಹ ಬೆಳವಣಿಗೆಗಳ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡುತ್ತಾ ಪ್ರತ್ಯಕ್ಷದರ್ಶಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಕೇರಳದ ವಯನಾಡಿನ ಭಾಗದಲ್ಲಿ ದೊಡ್ಡ ಮಟ್ಟದ ಜಲಪ್ರಳಯ ಉಂಟಾಗಿ 100ಕ್ಕೂ ಅಧಿಕ ಜನರು ಮೃತಪಟ್ಟಿರುವಂತಹ ಸಾಧ್ಯತೆಗಳೇ ಕಾಣ್ತಾ ಇದ್ದಾವೆ. ಈಗ ಸ್ಥಳೀಯರಿದ್ದಾರೆ, ಕೇರಳದವ್ರಿಗೆ ಸ್ವಲ್ಪ ಸ್ವಲ್ಪ ಕನ್ನಡವೂ ಕೂಡ ಬರುತ್ತೆ. ಅವ್ರ ಹತ್ರ ಕೇಳ್ತೀನಿ, ಏನನ್ನ ಅವ್ರ ಬಾಯಲ್ಲಿ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಜಸ್ಟ್ ಎಕ್ಸ್ಪ್ಲೈನ್. ಇದು ಬಂದ್ಬಿಟ್ಟು ನಿನ್ನೆ ನೈಟ್ ಇವಾಗ ಸುಬ ತಕ್ರೀಬನ್ 2 ಬಜೆ ಟೈಮೇ ಹೋಗಾಯ್ತಾ. ಇಲ್ಲಿ ಪಕ್ಕದೊಂದು ಹಿಲ್ ಏರಿಯಾ ಇದೆ, ವಯನಾಡ್ ಸಾರಿ ಮುಂಡಕಾಯಿ ಹಿಲ್ ಬಳಕೆ, ಅಲ್ಲಿಂದ ಲ್ಯಾಂಡ್ ಸ್ಲೈಡ್ ಬಂದಿದೆ, ತುಂಬ ಲ್ಯಾಂಡ್ ಸ್ಲೈಡ್ ಬಂದಿದೆ. ಅದರಿಂದ ಮಡ್ ವಾಟರ್ ಆ್ಯಂಡ್ ಬಡ ಬಡ ಸ್ಟೋನ್ಸ್ ಓಸೋಪ್ ಹಾಕಿ ರಿವರ್ ಬಡ ಹೋಗ್ಯ. ರಿವರ್ ಬಡ ಟೈಮ್ ರಿವರ್ ಸಾಮ್ನೆ ಜೋ ಗರ್ರೆ ಓಸಪ್ ಓಸಪ್ ರಿವರ್ ಬಂದು ಹೋಗಿರೋದು ಚಾಲಿಯಾರ್ ರಿವರ್, ಅದು ಬಂದು ತುಂಬಾ ಬಡ ರಿವರ್. ಅದು ಇಲ್ಲಿ ಎಷ್ಟು ಜನ ಇದ್ರು ಆಲ್ಮೋಸ್ಟ್ ಈ ವಿಲೇಜ್ ಅಲ್ಲಿ? ಹೌ ಮಚ್ ಪೀಪಲ್? How much people is there? Sir, 1000 people ka andar. 100? 1000. 1000? 1000. 1000 people. Iga, death eshtu agirbodu? Ya? Death. Death, aaji is time ko 86 death ready karega. Full village water lo hobidide. Illa, full village illa. Idu, yavadu mana ide, river pakkada mana ide, adu hogide. ಮತ್ತೆ ಇವರಿಂದ ತುಂಬಾ ಲಾಂಗ್ ಇದೆ, ಅದು ಅಷ್ಟು ಏನು ಹೋಗಿಲ್ವಾ? ಎಷ್ಟು ಮನೆ ಹೋಗಿರ್ಬೋದು? ಐ ಆಮ್ ಶೂರ್ ಆಲ್ಮೋಸ್ಟ್ ಅಬೌ 100. ಏನ್ ಕೆಲಸ ಮಾಡ್ತಿದ್ರು? ಇದು ಒಂದು ಎಲ್ಲ ಮಿಡಲ್ ಕ್ಲಾಸ್ ಇದೆ, ಅವರು ಲೇಬರ್ಸ್ ಇದೆ, ತುಂಬಾ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋರು ಇದೆ, ಮತ್ತೆ ಗಲ್ಫಲ್ಲಿ ಕೆಲಸ ಮಾಡೋರು ಇದಾರೆ ಇಲ್ಲಿ? ಗಾಲ್ಫ್ ಅಲ್ಲಿ ಕೆಲಸ ಮಾಡುವಂತ, ದುಬೈಲಿ ಕೆಲಸ ಮಾಡುವಂತಾರೆ. ನೀವು ಇದೇ ವಿಲೇಜ್ ಅವರ? ಹೌದು. ನೀವು ಯಾವ ಕಡೆ ಇರೋರು ಈ ವಿಲೇಜ್ ಅಲ್ಲಿ? ಇದೇ ವಿಲೇಜ್ ಅಲ್ಲ, ನಮ್ಮ ಅಮ್ಮನ ಇದೇ ವಿಲೇಜ್ ಅಲ್ಲಿ. ನಮಗೆ ಅಲ್ಲಿ ಕಾಣ್ತಾ ಇದ್ರಲ್ಲ, ಒಂದ್ ನಿಮಿಷ ಕ್ಯಾಮ್ರಾಲ್ಲಿ ತೋರಿಸ್ತೀನಿ. ಆ ಕಡೆ ಭಾಗದಲ್ಲಿ ಜನ ಏನ್ ಕಾಣ್ತಾ ಇದ್ರೆ ಅವ್ರ ಬಗ್ಗೆ ಕೂಡ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಯಾರು? ಅವರು ಬಂದು ಮುಂಡಕಾಯ್ ಇದ್ರು. ಅವರು ಮುಂಡಕಾಯ್, ಅವ್ರೇನಂತೆ ಅವ್ರಿಗೆ ಬರಕ್ಕೆ ಜಾಗ ಇಲ್ಲ, ಇಲ್ಲಿ ಒಂದು ಬ್ರಿಡ್ಜ್ ಇದ್ದಾರೆ ಮುಂದೆ, ಆ ಬ್ರಿಡ್ಜ್ ಹೋಗಿದ್ದಾರೆ, ಅದಕ್ಕೆ ಅವರು ಅಲ್ಲಿ ಸ್ಟಕ್ ಆಗಿದೆ. ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಇದಾರೆ ಮುಂದೆ ಬ್ರಿಡ್ಜ್ ಇದೆ ಇಲ್ಲಿ. ಓಕೆ ಓಕೆ. ಅದು ಹೋಗಿದೆ ಇದು ಲ್ಯಾಂಡ್ಸ್ಲೈಡ್ ಅಲ್ಲಿ ಬೇರೆ ಬೇರೆ ಬಿಗ್ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಅದು ಅಪ್ರಿ ಹೋಗಿದೆ. ಇಲ್ಲಿ ಒಂದು ಬ್ರಿಡ್ಜ್ ಇದ್ದಾರೆ, ಮುಂದೆ ಒಂದು ಬ್ರಿಡ್ಜ್ ಇದ್ದಾರೆ, ಇಬ್ರು ಎರಡು ಬ್ರಿಡ್ಜ್ ಹೋಗಿದ್ದಾರೆ. ಅಂದರೆ ಎಕ್ಸಾಕ್ಟ್ ಆಗಿ ಏನು ಅಂತ ಈಗ ಅವ್ರು ಹೇಳ್ತಾ ಇದ್ದಾನೆ. ಆ ಕಡೆ ಭಾಗದಲ್ಲಿ ಮಲಕೈ ಅನ್ನುವಂತಹ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಆ ಲ್ಯಾಂಡ್ ಸ್ಲೈಡ್ ಯಾವಾಗ ಆಯಿತೋ ತಕ್ಷಣದಲ್ಲೇ ಈ ಒಂದು ಬೆಟ್ಟದ ಅಂಚಿನ ಗ್ರಾಮಕ್ಕೆ ನೀರು ನುಗ್ಗಿದೆ, ನೀರಿನ ಜೊತೆಗೆ ದೊಡ್ಡ ದೊಡ್ಡ ಬಂಡೆಗಳೆಲ್ಲವೂ ನುಗ್ಗಿದ್ದಾವೆ. ಪರಿಣಾಮವಾಗಿ ಈ ಕಡೆ ಭಾಗದಲ್ಲಿ ಇದು ಇದ್ದಂಥ ಸೇತುವೆ ಇರ್ಬೋದು, ಮತ್ತೊಂದು ಸೇತುವೆಗಳಿರ್ಬೋದು, ಹೊಲ ಗದ್ದೆಗಳಿರ್ಬೋದು ಅಥವಾ ಎಲ್ಲ ಮನೆಗಳಿರ್ಬೋದು, ಎಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದು. ಬೆಟ್ಟದ ಲ್ಯಾಂಡ್ ಸ್ಲೈಡ್ ಉಂಟಾದಂತಹ ಪರಿಣಾಮವಾಗಿ ಈ ಒಂದು ದೊಡ್ಡ ಮಟ್ಟದ ದುರಂತ ನಡೆದಿದೆ ಅನ್ನುವಂಥದ್ದನ್ನು ಸ್ಥಳೀಯರು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.